ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮಂದಿರ ಕಾವು ಜೋರಾಗಿದೆ. ಶ್ರೀರಂಗಪಟ್ಟಣ ಚಲೋಗೆ ತಡೆಯನ್ನ ಒಡ್ಡಲಾಯಿತು. ಕಿರಂಗೂರಿನಲ್ಲಿ ಈಗ ಭಜನೆಯನ್ನ ಮಾಡಲಾಗಿದೆ. ಬನ್ನಿ ಮಂಟಪದಲ್ಲಿ ಹನುಮ ಮೂರ್ತಿ ಪ್ರತಿಷ್ಠಾಪಿಸಿ ಭಜನೆಯನ್ನ ಮಾಡಿದ್ದಾರೆ. ಕಿರಂಗೂರು ವೃತ್ತದಲ್ಲಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಅಲ್ಲಿ ಜಯ ಶ್ರೀರಾಮ್ ಜಯ ಆಂಜನೇಯ ಅಂತ ಘೋಷಣೆಯನ್ನ ಹಿಂದೂ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ. ಇದು ಕಿರಂಗೂರಿನಲ್ಲಿ. ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನ. ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮಂದಿರ ಕಾವು ಹೇಗಾಗಿದೆ ಅಂತೇಳಿ. ಶ್ರೀರಂಗಪಟ್ಟಣ ಚಲೋಗೆ ತಡೆಯನ್ನ ಒಡ್ಡಿದ್ದಕ್ಕೆ ಕಿರಂಗೂರಿನಲ್ಲಿ ಭಜನೆ ಎಲ್ಲ ಮಾಡಿದ್ದಾರೆ. ಕಿರಂಗೂರು ವೃತ್ತದಲ್ಲಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ಮಂಟಪದಲ್ಲಿ ಹನುಮ ಮೂರ್ತಿ ಪ್ರತಿಷ್ಠಾಪಿಸಿ ಭಜನೆ ಮಾಡಿದ್ದಾರೆ. ಜಯ ಶ್ರೀರಾಮ್ ಜಯ ಆಂಜನೇಯ ಅಂತ ಘೋಷಣೆಯನ್ನ ಈಗ ಹಿಂದೂ ಕಾರ್ಯಕರ್ತರಲ್ಲಿ ಕೂಗ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಶ್ರೀರಂಗಪಟ್ಟಣ ಚಲೋಗೆ ತಡೆ ಒಡ್ಡಿದ್ದಕ್ಕೆ ಇವತ್ತು ಹಿಂದೂ ಸಂಘಟನೆಗಳು ಒಂದು ಕಡೆಗೆ ಭಜನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪಾಡಿಗೆ ತಾವು ಭಜನೆಯನ್ನು ಮಾಡಿಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ನಮಗೆ ರ್ಯಾಲಿ ಮಾಡೋಕ್ಕೆ ಅವಕಾಶ ಕೊಡದಿದ್ದರೂ ಚಿಂತೆ ಇಲ್ಲ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಆ ಪ್ರತಿಭಟನೆಯ ಸ್ವರೂಪವಾಗಿ ಭಜನೆಯನ್ನು ಮಾಡ್ತೀವಿ ಅಂತೇಳಿ. ನನ್ನ ಸಹೋದ್ಯೋಗಿ ಕೆ ಪಿ ನಾಗರಾಜ್ ನನ್ನೊಂದಿಗೆ ನೇರ ಸಂಪರ್ಕದ ಇದ್ದರೆ. ಕೆ ಪಿ ನಾಗರಾಜ್, ಈಗ ಏನಾಗ್ತಾ ಇದೆ ಘಟನಾ ಸ್ಥಳದಿಂದ ಮಾಹಿತಿ ಪಡೆಯೋದಾದರೆ ಏನಾಗ್ತಾ ಇದೆ ಕೆ ಪಿ ನಾಗರಾಜ್? ಅರುಣ್, ಶ್ರೀರಂಗಪಟ್ಟಣದ ಎಂಟ್ರಿಯಲ್ಲೇ ಇರುವಂತಹ ಬನ್ನಿ ಮಂಟಪದಲ್ಲಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಭಜನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಹಲವು ಮುಖಂಡರುಗಳು ಕೂಡ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತದ್ದು ಸ್ಪಷ್ಟ, ನಾವು 15 ದಿನಗಳ ಹಿಂದೆಯೇ ಮಸೀದಿಯ ವಿಚಾರದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಯ ವಿಚಾರದಲ್ಲಿ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ನಿರ್ಧಾರಗಳನ್ನು ಪ್ರಕಟಿಸಲೇಬೇಕು ಅನ್ನುವಂತಹದ್ದು ಅವರ ಪಟ್ಟಾಗಿದೆ. ಈಗಾಗಲೇ ಯಾವ ಕಾರ್ಯಕರ್ತರನ್ನು ಕೂಡ ಇಲ್ಲಿಂದ ಹೋಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಂಪೂರ್ಣವಾದಂತಹ ಬಂದೋಬಸ್ತ್ನಲ್ಲೇ ಪೊಲೀಸ್ನವರು ಇದ್ದಾರೆ. ನೀವೀಗ ಗಮನಿಸ್ತಾ ಇರ್ಬೋದು, ಶ್ರೀರಂಗಪಟ್ಟಣದ ಎಂಟ್ರಿಯ ಭಾಗದಲ್ಲಿರುವಂತಹ ಬನ್ನಿ ಮಂಟಪದಲ್ಲಿ ಈಗಾಗಲೇ ಕಾರ್ಯಕರ್ತರ ಸಭೆ, ಅಂದರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಸಭೆಗಳು ಆರಂಭವಾಗಿದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತು ಈ ಚಲೋವನ್ನು ಕೈಬಿಡುವಂತಹ ಪ್ರಶ್ನೆಗಳೇ ಇಲ್ಲ ಅನ್ನುವಂಥದ್ದು ಅವರ ಪಟ್ಟು. ಆದರೆ ಸೂಕ್ಷ್ಮವಾಗಿ ಅವರು ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಮಧ್ಯಾಹ್ನದ ಒಳಗಡೆ ನಾವು ಏನು ಚಲೋದ ಭಾಗವಾಗಿ ಅಲ್ಲಿ ರಾಮಚಾಲೀಸನ್ನು ಪಠಿಸ್ತೇವೆ ಅಂತ ಹೇಳಿದ್ದೆವೋ ಅದನ್ನು ಮಾಡಿಯೇ ತೀರ್ತವೆ ಅನ್ನುವಂಥದ್ದನ್ನು, ಮತ್ತು ನಾವು ಈಗಾಗಲೇ ಅದನ್ನು ನಡೆಸೋದಕ್ಕೆ ಮಾಡಿರುವಂಥ ಪ್ಲಾನೇ ಬೇರೆ ಇದೆ ಅನ್ನುವಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಅರುಣ್, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬೇರೆದೊಂದು ಯೋಜನೆ ಮಾಡಿರುವಂಥದ್ದು ಸ್ಪಷ್ಟ. ಯಾಕೆಂದರೆ ರಾಮಚಾಲೀಸನ್ನು ನಾವು ಭಜನೆ ಮಾಡೇ ಮಾಡ್ತೇವೆ ಅನ್ನುವಂಥದ್ದು ಅವರ ಪಟ್ಟಾಗಿತ್ತು. ಅದನ್ನು ಅವರು ಮಾಡುವಂಥದ್ದಕ್ಕೆ ಬೇರೆಯದೇ ಒಂದು ರೀತಿಯಾದಂಥ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ನಿಮಗೆ ಗಮನಿಸ್ತಾ ಇದ್ದೀರಿ, ಇದು ಶ್ರೀರಂಗಪಟ್ಟಣದ ಎಂಟ್ರಿಯಲ್ಲೇ ಇರುವಂತಹ ಬನ್ನಿ ಮಂಟಪ. ಈ ಬನ್ನಿ ಮಂಟಪದಲ್ಲಿ ಈಗಾಗಲೇ ಆಂಜನೇಯ ಸ್ವಾಮಿನ ಕೂರಿಸಿ ಅಲ್ಲಿ ರಾಮ ಭಜನೆಯನ್ನು ಕೂಡ ನಡೆಸಿದ್ದಾರೆ, ಮತ್ತು ವಿವಿಧ ಸಂಘಟನೆಗಳ ಕಾರ್ಯಕರ್ತರು, ಅಂದರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರುಗಳು ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಎಲ್ಲರದು ಒಂದೇ ಪ್ರಶ್ನೆ ಇರುವಂತಹದ್ದು, ನಾವು ಚಲೋ ಮಾಡೋದಕ್ಕೆ, ಅಂದರೆ ದೇವಾಲಯ ಚಲೋ ಮಾಡುವಂತಹ ವಿಚಾರದಲ್ಲಿ ನೀವು ಯಾಕೆ ನಮ್ಮನ್ನು ತಡೆದ್ರಿ ಎನ್ನುವಂಥದ್ದು ಪೊಲೀಸರಿಗೆ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಒಬ್ಬೊಬ್ಬ ಮುಖಂಡರು ಒಂದೊಂದು ದಾಟಿಯಲ್ಲಿ ಇಲ್ಲಿ ಮಾತುಕತೆಗಳನ್ನು ಶುರು ಮಾಡಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದು ಈ ಸಂದರ್ಭದಲ್ಲಿ ಮುಗಿಯುವಂತಹ ಚಲೋ ಅಲ್ಲ. ಇದರ ಪರಿಣಾಮಗಳು ಅಥವಾ ಇದರ ವೇವ್ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹಬ್ಬುವಂತಹ ಲಕ್ಷಣಗಳೇ ಕಾಣ್ತಾ ಇದೆ ಅರುಣ್. ಓಕೆ ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಿಂದೂ ಸಂಘಟನೆಗಳಿಂದ ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ಲಿ ಬನ್ನಿ ಮಂಟಪದ ಒಳಗಡೆಗೆ, ಅದು ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚಿತವಾಗಿಯೇ ಬನ್ನಿ ಮಂಟಪ ಇದೆ. ಪೊಲೀಸರು ಒಳಗಡೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ ಹಿಂದೂ ಸಂಘಟನೆಗಳನ್ನು, ಅವ್ರನ್ನ ತಡೆ ಹಿಡಿದಿದ್ದಾರೆ. ಬಟ್ ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ, ನಾವು ಇವತ್ತು ರಾಮ ಭಜನೆಯನ್ನು ಅಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಸೊ ಶ್ರೀರಂಗಪಟ್ಟಣ ಚಲೋ ಇಲ್ಲಿಂದಿಗೆ ಅಂತ್ಯ ಅಲ್ಲ. ಸೊ ದೇವಾಲಯ ವಶಕ್ಕೆ ಪಡೆಯುವವರೆಗೂ ನಮ್ಮ ಹೋರಾಟ ಅನ್ನುವಂಥದ್ದು ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದು.
ಮೂಡಲ ಬಾಗಿಲು ಆಂಜನೇಯ ದೇಗುಲ ನಿರ್ಮಾಣ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಬನಿಮಂಟಪದಲ್ಲಿ ಹಿಂದೂ ಮುಖಂಡರು ಘೋಷಣೆಯನ್ನು ಮಾಡಿದ್ದಾರೆ. ಡಿಸಿ ಸ್ಥಳಕ್ಕೆ ಬರಬೇಕು ಅಂತ ಹಿಂದೂ ಕಾರ್ಯಕರ್ತರು ಪಟ್ಟಿದ್ದಾರೆ. 15 ದಿನದಿಂದ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ, ಅದಕ್ಕೆ ಉತ್ತರವನ್ನು ಕೊಡೋಕ್ಕಾದರೂ ನೀವು ಬರಬೇಕು ಅಂತ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳು ಕೂಡ ಇನ್ನೂ ಸ್ಥಳಕ್ಕೆ ಹೋಗಿಲ್ಲ, ಈಗ ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮನವಿಯನ್ನು ಮಾಡಿಟ್ಕೊಂಡ್ವಿ, ಆ ಮನವಿಗೆ ತಕ್ಕಂತೆ ನೀವು ಯಾವುದು ಕೂಡ ಉತ್ತರವನ್ನು ಕೊಡಲಿಲ್ಲ ಜಿಲ್ಲಾಧಿಕಾರಿಗಳು ಅಂತ ಹೇಳಿ. ಆದರೆ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈಗ, ಯಾಕಂದರೆ ಭಾರತ ಪುರಾತತ್ವ ಇಲಾಖೆ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಇದು.